ಸರಿಗಂಪ ಹನುಮಂತ ಮದುವೆಯಾಗಲು ನಿರ್ಧರಿಸುವ ಹುಡುಗಿ ಯಾರು ಗೊತ್ತಾ? ಹೌದು, ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕನ್ನಡ ಕಿರುತೆರೆ ಲೋಕದಲ್ಲಿ ಪ್ರಸಾರವಾಗುವ ಸಿಂಗಿಂಗ್ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಸಿಂಗಿಂಗ್ ಶೋ ಅತಿದೊಡ್ಡ ಶೋ ಆಗಿದ್ದು, ಕೇವಲ ರೇಟಿಂಗ್ ಚರದಲ್ಲಿ ಮಾತ್ರವಲ್ಲದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗಾಯಕರು ಕೂಡ ಅದೆಷ್ಟೋ ವರ್ಷ ಕಳೆದರೂ ಕೂಡ ನೆನಪಿನಲ್ಲಿಯೇ ಉಳಿಯುವಂತೆ ಈ ಕಾರ್ಯಕ್ರಮ ಮಾಡುತ್ತದೆ. ಇನ್ನು ಕಳೆದ 2 ವರ್ಷದ ಹಿಂದೆ ಇಡೀ ಕರ್ನಾಟಕದ ಮನೆ ಮಾತಾದ ಗಾಯಕ ಎಂದರೆ ಹನುಮಂತರವರು. ಆದರೆ ಈ ಹಿಂದೆ ಹಳ್ಳಿಗಾಡಿನಿಂದ ಕುರಿ ಕಾಯುವ ಹುಡುಗನೊಬ್ಬ ಬಂದು ಸರಿಗಮಪ ವೇದಿಕೆಯಲ್ಲಿ ಸಂಚಲನ ಮೂಡಿಸಿ ವರ್ಷಗಟ್ಟಲೆ ಸುದ್ದಿಯಾಗಿದ್ದು, ಆದರೆ ಕಳೆದ 1 ವರ್ಷದಿಂದ ಯಾವ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಅಷ್ಟಕ್ಕೂ ಹನುಮಂತ ಏನಾದರೂ ಎಂಬ ಕೌತುಕ ಸಾಕಷ್ಟು ಮಂದಿಗೆ ಕಾಡಿತ್ತು ಕೂಡ. ಸರಿಗಮಪ ಸೀಸನ್ 15 ಉತ್ತರ ಕರ್ನಾಟಕ ಭಾಗದ ಕುರಿ ಕಾಯುವ ಹುಡುಗನೊಬ್ಬ ಬಹಳ ಸರಳವಾಗಿ ಲುಂಗಿ ಉಟ್ಟು ವೇದಿಕೆ ಮೇಲೆ ಪಾದಾರ್ಪಣೆ ಮಾಡಿದಾಗ ಆತನ ಹಳ್ಳಿ ಶೈಲಿಯ ಜನಪದ ಹಾಡುಗಳನ್ನು ಕೇಳಿ ತೀರ್ಪುಗಾರರು ಕೂಡ ಒಂದು ಕ್ಷಣ ಫಿದಾ ಆಗಿದ್ದರು. ಹೌದು, ತೀರ್ಪುಗಾರರು ಮಾತ್ರವಲ್ಲದೆ ಇಡೀ ಕರ್ನಾಟಕದ ಜನತೆಯೇ ಈ ಹುಡುಗನ ಹಾಡು ಮತ್ತು ಮುಗ್ಧತೆಗೆ ಮಾರು ಹೋಗಿದ್ದರು. ಹೌದು, ಹನುಮಂತ ನಂತರ ಡ್ಯಾನ್ಸರ್ ಕೂಡ ಆಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿಯೂ ಕೂಡ ಮಿಂಚಿದ್ದರು. ಇನ್ನು ತನ್ನ ಊರಿನ ಕಾರ್ಯಕ್ರಮದ ಪ್ರತಿಯೊಂದರಲ್ಲಿಯೂ ಕೂಡ ಭಾಗಿಯಾಗುತ್ತಿದ್ದಂತಹ ಹನುಮಂತನ ಕಳೆದ 1 ವರ್ಷ ವಿವಾಹವೊಂದರಲ್ಲಿ ಸುದ್ದಿಯಾದರು. ಹೌದು, ಧರ್ಮಸ್ಥಳದ ಕಡೆ ಪ್ರವಾಸ ಹೋಗಿದ್ದ ಸಮಯದಲ್ಲಿ ಬೇಕರಿಯೊಂದಕ್ಕೆ ಭೇಟಿ ನೀಡಿ ಅಲ್ಲಿನ ಬೇಕರಿ ಮಾಲೀಕರ ಜೊತೆ ಮಾತನಾಡಿದ ಸಮಯದಲ್ಲಿ ಬೇಕರಿಯೊಂದಕ್ಕೆ ಭೇಟಿ ನೀಡಿದಂತಹ ಅಲ್ಲಿ ಬೇಕರಿ ಮಾಲೀಕರ ಜೊತೆ ಮಾತನಾಡಿದ್ದ ಹನುಮಂತಣ್ಣ ತನಗೆ ಬಂದ ಬಹುಮಾನ ಯಾವುದು ಕೂಡ ಇನ್ನೂ ಕೈ ಸೇರಿಲ್ಲ ಮತ್ತು ಮನೆ ಕೂಡ ರಿಜಿಸ್ಟರ್ ಆಗಿಲ್ಲ. ಹಾಗೂ ನಮ್ಮ ಜೀವನ ಅದೇ ತರಹ ಇದೆ, ನಿಮ್ಮ ಊರಿನಲ್ಲಿ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ತಿಳಿಸಿ ಬಂದು ಹಾಡುತ್ತೇನೆ ಎಂದರು ಎಂದು ಅಲ್ಲಿನ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಸುದ್ದಿಯಾಗಿತ್ತು. ಈ ಸುದ್ದಿ ದೊಡ್ಡವಾಗುತ್ತಿದ್ದಂತೆ ಸ್ವತಃ ಹನುಮಂತಣ್ಣನೇ ಮಾಧ್ಯಮದ ಮುಂದೆ ಬಂದು ನನಗೆ ಸಿಗಬೇಕಾದದ್ದೆಲ್ಲ ಸಿಕ್ಕಿದೆ, ನಾನು ಆ ರೀತಿ ಖಂಡಿತ ಹೇಳಿಲ್ಲ, ನಾನು ಅಲ್ಲಿ ಕೆಲ ತಿನಿಸುಗಳನ್ನು ತೆಗೆದುಕೊಂಡು ಸಂತೋಷದಿಂದ ಮಾತನಾಡಿ ಬಂದೆ ಅಷ್ಟೇ. ಆದರೆ ಅವರು ಯಾಕೆ ಈ ರೀತಿ ಹೇಳಿದ್ದರೂ ಗೊತ್ತಿಲ್ಲ, ಅವರು ಹೇಳಿದ ಮಾತಲ್ಲಿ ಯಾವುದು ಸತ್ಯವಿಲ್ಲ ಎಂದಿದ್ದರು. ಸದ್ಯ ಇದೀಗ ಹನುಮಂತಣ್ಣ ಸರಿಗಮಪ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ. ಸದ್ಯ ಇದೀಗ ಹನುಮಂತಣ್ಣ ಮದುವೆ ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ. ಹೌದು, ಲಂಬಾಣಿ ಕುಟುಂಬದಲ್ಲಿ ಹುಡುಗರಿಗೆ 21 ವರ್ಷ ಆದ ತಕ್ಷಣ ಮದುವೆ ಮಾಡುತ್ತಾರಂತೆ. ಈಗ ಹನುಮಂತಣ್ಣ ಮದುವೆ ವಯಸ್ಸಾಗಿದೆ ಬಂದಿದ್ದು, ತಮ್ಮ ಮನೆಯಲ್ಲೇ ಹುಡುಕಿರುವಂತಹ ಹುಡುಗಿಯನ್ನು ಮದುವೆಯಾಗಲು ನಿರ್ಧರಿಸಲಾಗಿದೆ ಎಂದು ತಿಳಿದು ಬಂದಿದೆ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಂತಣ್ಣ ಮದುವೆಯಾಗುತ್ತಿರುವ ಹುಡುಗಿ ಸೀರಿಯಲ್ ನಟಿ ಎಂದು ವೈರಲ್ ಆಗುತ್ತಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.